ನಮಸ್ಕಾರ ಶುಭೋದಯ ಜೀವನದಲ್ಲಿ ನಾವು ಯಾಕೆ ಕಷ್ಟಪಡ್ತೀವಿ ಯಾಕೆ ಸಂಕಟಗಳಲ್ಲಿ ಸಿಲುಕಿ ಸಿಲುಕಿಕೊಳ್ತೀವಿ ಅನ್ನೋದಕ್ಕೆ ಎರಡು ಕಾರಣಗಳಿದ್ದಾವೆ ಏನದು ಅಂತಂದರೆ ಯಾರನ್ನು ನಂಬಬೇಕೋ ಅವರನ್ನು ನಂಬೋದಿಲ್ಲ ಯಾರನ್ನು ನಂಬಬಾರದು ಅವರನ್ನು ನಂಬ್ತೀವಿ ಯಾರನ್ನು ನಂಬಬೇಕೋ ಅವರನ್ನು ನಂಬಿದರೆ ಯಾರನ್ನು ನಂಬಬಾರ್ದೋ ಅವರನ್ನು ನಂಬದೇ ಇದ್ದರೆ ನಮ್ಮ ಜೀವನ ಸುಲಲಿತವಾಗಿ ಮುಂದುವರಿಯುತ್ತೆ ಆದರೆ ಯಾರನ್ನು ನಂಬಬೇಕೋ ಅವರನ್ನು ನಂಬದೇ ಇದ್ದರೆ ಅಥವಾ ಯಾರನ್ನು ನಂಬಬಾರದೋ ಅವರನ್ನು ನಂಬಿದರೆ ನಮ್ಮ ಜೀವನ ಸಂಕಷ್ಟಕ್ಕೆ ಸಿಲುಕುತ್ತೆ ಇದೇ ಕಾರಣದಿಂದಲೇ ಅದೆಷ್ಟೋ ಜನರು ಈ ಎರಡು ಡಿಸಿಷನ್ಸ್ಗಳನ್ನು ಈ ಎರಡು ಯೋಚನೆಗಳನ್ನು ಸರಿಯಾಗಿ ಮಾಡದೇ ಇರೋದರಿಂದಾಗಿ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನು ಅನುಭವಿಸಿಬಿಡ್ತಾರೆ ಅಂತ ಇದಕ್ಕೆ ಸರಿಯಾದ ಉದಾಹರಣೆ ರಾಮಾಯಣವೇ ಈಗ ಸೀತೆ ಆಶ್ರಮದಲ್ಲಿದ್ದಾಳೆ ಆಶ್ರಮದಲ್ಲಿ ಇರುವಾಗ ಯಾವುದೋ ಒಂದು ಬಂಗಾರದ ಜಿಂಕೆ ಅಲ್ಲಿ ಸುಳಿಯುತ್ತೆ ಮಾರೀಚನೆ ಬಂಗಾರದ ವೇಷದಲ್ಲಿ ಅಲ್ಲಿ ಬಂದಿದ್ದಾನೆ ಬಂಗಾರದ ಜಿಂಕೆ ವೇಷದಲ್ಲಿ ಬಂದಿದ್ದಾನೆ ಸಾಮಾನ್ಯವಾಗಿ ಬಂಗಾರದ ಜಿಂಕೆ ಅನ್ನುವಂಥದ್ದು ಜಗತ್ತಲ್ಲೇ ಇಲ್ಲ ಆದರೆ ಸೀತೆ ಅದನ್ನು ನಂಬ್ತಾಳೆ ಅಂತ ಅಂತಹ ಒಂದು ಜಿಂಕೆ ಇದೆ ಅನ್ನೋದನ್ನು ನಂಬ್ತಾಳವಳು ಹಾಗೆ ನಂಬಿ ಅದು ಬೇಕು ಅಂತ ಹೇಳ್ತಾಳೆ ಅವಳು ಬೇಕು ಅಂತ ಹೇಳಿದ್ದಷ್ಟೇ ಅಲ್ಲ ರಾಮ ಎಷ್ಟು ಕೆಲವು ಬಾರಿ ಮಾತ್ರ ಕೇಳಿರೋದು ಮೊದಲನೇ ಬಾರಿ ಕೇಳ್ತಾ ಇರೋದು ತನಗಿದೊಂದು ಬೇಕು ಅಂತ ಹಾಗಾಗಿ ಅದನ್ನು ತರ್ತೀನಿ ಅಂತ ರಾಮ ಹೋಗ್ತಾನೆ ಇದು ಸೀತೆ ಮಾಡಿರುವಂಥ ದೊಡ್ಡ ತಪ್ಪು ಅಂತ ಆ ಜಿಂಕೆಯನ್ನು ಅಥವಾ ಜಿಂಕೆಯ ಒಳಗಡೆ ಇರುವಂತಹ ಮಾರೀಚನನ್ನು ನಂಬಬಾರದಿತ್ತು ಆದರೆ ಸೀತೆ ನಂಬಿಬಿಟ್ಲು ಅಂತ ನಂಬಿದ್ರಿಂದಾಗಿ ಎಷ್ಟೆಲ್ಲ ಕಷ್ಟಗಳು ಅವಳು ಅನುಭವಿಸಬೇಕಾಗಿ ಬಂತು ಮತ್ತೆ ಇನ್ನೊಂದು ತಪ್ಪನ್ನು ಸೀತೆ ಮಾಡ್ತಾಳೆ ಅಂತ ಯಾರನ್ನು ನಂಬಬೇಕೋ ಅವರನ್ನು ನಂಬೋದಿಲ್ಲ ಅಂತ ಮುಂದೆ ಏನಾಗತ್ತೆ ಆ ಜಿಂಕೆಯನ್ನು ಅಟ್ಟಿಸ್ಕೊಂಡು ರಾಮ ಹೋಗ್ತಾನೆ ಹೋಗಿ ಹೋಗಿ ಕೊನೆಗೆ ಈ ಜಿಂಕೆಯನ್ನು ಸಾಯಿಸಬೇಕು ಅಂತ ಅಂದ್ಕೊಂಡು ಜಿಂಕೆಯನ್ನು ಸಾಯಿಸ್ತಾನೆ ಸಾಯುವ ಸಮಯದಲ್ಲಿ ಆ ಜಿಂಕೆಯ ಒಳಗಡೆ ಇರುವಂತಹ ಮಾರೀಚ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗ್ತಾನೆ ಕೂಗಿದಾಗ ಸೀತೆಗೆ ಆತಂಕ ಆಗತ್ತೆ ಆತಂಕ ಆದಾಗ ಲಕ್ಷ್ಮಣನ ಹತ್ರ ಹೇಳ್ತಾನೆ ಹೇಳ್ತಾಳೋಳು ನೀನು ಹೋಗಿ ನೋಡ್ಕೊಂಬಾ ನೀನು ಆದರೆ ಲಕ್ಷ್ಮಣ ಹೇಳ್ತಾನೆ ಇದು ಯಾವುದೋ ಒಂದು ಮಾಯೆ ಇದು ಅಂತ ರಾಮನನ್ನು ಸೋಲಿಸಲಿಕ್ಕೆ ರಾಮನಿಗೆ ಏನಾದರೂ ಒಂದು ಕಷ್ಟವನ್ನು ಕೊಡಲಿಕ್ಕೆ ಯುದ್ಧದಲ್ಲಿ ಘಾಸಿಗೊಳಿಸಲಿಕ್ಕೆ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಕೂಗಿದ್ದು ರಾಮ ಅಲ್ಲ ಇದು ಯಾವುದೋ ಒಂದು ಮಾಯೆ ಇರಬೇಕು ಯಾವುದೋ ಒಂದು ರಾಕ್ಷಸ ಇರಬೇಕು ಹಾಗಾಗಿ ನಾ ಹೋಗೋದು ಸರಿಯಲ್ಲ ಅಂತ ಲಕ್ಷ್ಮಣ ಹೇಳ್ತಾನೆ ಈ ಮಾತನ್ನಾರೂ ನಂಬೋದಿತ್ತು ಸೀತೆ ಆದರೆ ಸೀತೆ ಅದನ್ನು ಕೂಡ ನಂಬೋದಿಲ್ಲ ಅಂತ ನಮ್ಮದೇ ಮುಂದುವರೆದು ಏನು ಮಾಡ್ತಾಳೆ ಅವಳು ಅಂತಂದರೆ ನೀನು ಬೇರೆದೇ ಯಾವುದೋ ಯೋಚನೆಗಾಗಿ ನನ್ನನ್ನು ಪಡೆದುಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಈ ರೀತಿ ನಾಟಕ ಆಡ್ತಾ ಇದೆಯಾ ನೀನು ಅಂಥೇಳಿ ಆಡಬಾರದ ಮಾತುಗಳನ್ನು ಲಕ್ಷ್ಮಣನಿಗೆ ಅವಳು ಆಡಿದ ನಂತರ ಲಕ್ಷ್ಮಣನಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅವನಿಗೆ ಗೊತ್ತಿದ್ದು ಗೊತ್ತಿದ್ದು ಸೀತೆ ತನ್ನ ಮಾತನ್ನು ನಂಬಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವನು ರಾಮ ಎಲ್ಲಿದ್ದಾನೋ ಅಲ್ಲಿಗೆ ಹೊರಟು ಹೋಗ್ತಾನೆ ಅಕಸ್ಮಾತು ನಂಬಬೇಕಾಗಿರುವಂತಹ ನಂಬಲೇಬೇಕಾಗಿರುವಂತಹ ಲಕ್ಷ್ಮಣನನ್ನು ಆ ಸೀತೆ ನಂಬಿದರೆ ಅವಳಿಗೆ ಮುಂದೆ ರಾವಣ ಅವಳನ್ನು ಅಪಹರಿಸಿಕೊಂಡು ಹೋಗುವಂತಹ ಅಶೋಕವನದಲ್ಲಿ ಪಡಬೇಕಾಗಿರುವಂಥ ಕಷ್ಟಗಳನ್ನು ಅನುಭವಿಸುವಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಆ ಎರಡೂ ತಪ್ಪುಗಳನ್ನು ಒಮ್ಮೆಲೆ ಸೀತೆ ಮಾಡ್ತಾಳೆ ಅಂತ ನಂಬಬಾರದ ಜಿಂಕೆಯನ್ನು ನಂಬಿದ್ಲು ನಂಬುವಂತಹ ನಂಬಬೇಕಾಗಿರುವಂಥ ಲಕ್ಷ್ಮಣನನ್ನು ನಂಬಲಿಲ್ಲ ಸೀತೆಯ ಕಥೆಯೇ ನಮ್ಮದು ಯಾಕಂದರೆ ನಮ್ಮ ಜೀವನದಲ್ಲೂ ಕೂಡ ನಾವು ಹಾಗೆ ಹಾಗೆ ಇರ್ತೀವಿ ಅಂತ ನಾವು ನಮ್ಮ ಜೀವನದಲ್ಲಿ ಹೆಜ್ಜೆ ತಪ್ಪುವಂಥದ್ದೇ ಇಲ್ಲಿ ಎಡಬೋದೇ ಅಲ್ಲಿ ಯಾರನ್ನು ನಂಬಬೇಕೋ ಅವರನ್ನು ನಂಬದೇ ಇರುವಂಥದ್ದು ಯಾರನ್ನು ನಂಬಬಾರದು ಅವರನ್ನು ನಂಬುವಂಥದ್ದು ಈ ರೀತಿಯ ಎಷ್ಟೋ ಪಾಠಗಳನ್ನು ನಾವು ಜೀವನದಲ್ಲಿ ಕಲಿತಾನೆ ಇರ್ತೀವಿ ಜೀವನ ನಮಗೆ ಕಲಿಸ್ತಾನೆ ಇರುತ್ತೆ ಆದರೆ ನಾವು ಪಾಠವನ್ನು ಕಲಿಯೋದಿಲ್ಲ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಒಮ್ಮೆ ಆ ರೀತಿಯಲ್ಲಿ ನಂಬಬಾರದವರನ್ನು ನಂಬಿ ನಂಬಬೇಕಾದವರನ್ನು ನಂಬದೆ ಸೀತೆ ಅಷ್ಟೆಲ್ಲ ಪರಿಪಾಟಲನ್ನು ಪಟ್ಟ ನಂತರವೂ ಕೂಡ ನಾವು ಅವಳಿಂದಲೂ ಕೂಡ ಜೀವನದಲ್ಲಿ ಕಲಿಬೇಕು ಜೀವನವೇ ನಮಗೆ ಕಲಿಸಿರುವಂಥ ಪಾಠದಿಂದ ಕೂಡ ನಾವು ಕಲಿಬೇಕು ಏನಂದ್ರೆ ನಂಬಬೇಕಾದವರನ್ನು ನಂಬೋಣ ನಂಬಬಾರದವರನ್ನು ನಂಬದೇ ಇರೋಣ ನಮಸ್ಕಾರ